Hi friends, transmission ಮತ್ತೆ distribution system ಬಗ್ಗೆ ನಮ್ಮ YouTube channel video upload ಮಾಡ್ತಿದ್ದೀವಿ. So ನೋಡಿಲ್ಲ ಅಂದ್ರೆ ನಮ್ಮ YouTube channel ಗೆ visit ಮಾಡಿ full complete videos ನ one by one ನೋಡಿ. So ಇವಾಗ high voltage ನ transmission ಮಾಡೋದ್ರಿಂದ ಏನೇನ advantage ಅಂತ last video ಅಲ್ಲಿ ನೋಡಿದ್ವಿ. So ಈ ವಿಡಿಯೋದಲ್ಲಿ ಮತ್ತೆ continuation. So ಬನ್ನಿ ನೋಡೋಣ. Last video ಅಲ್ಲಿ reduce the volume of conductor material ಬಗ್ಗೆ equations ನಮಗೆ video upload ಮಾಡಿದ್ವಿ. ನೋಡಿಲ್ಲ ಅಂದ್ರೆ ಆ video link ಬಂದು credit description ಕೊಡ್ತೀನಿ, click ಮಾಡಿ full complete ಡೇ ನೋಡಿ. So ಇವಾಗ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ನ ಇನ್ಕ್ರೀಸ್ ಮಾಡೋದು ಹೇಗೆ ಇನ್ಕ್ರೀಸ್ ಆಗುತ್ತೆ, ಐ ಮೀನ್ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ. ಸೊ ಈ ಕ್ವೆಶ್ಚನ್ ಮುಖಾಂತರ. ಸೊ ಸೆಕೆಂಡ್ ಒನ್ ಇನ್ಕ್ರೀಸ್ ದ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ. ಸೊ ಫಸ್ಟ್ ಇನ್ಪುಟ್ ಪವರ್. ಇನ್ಪುಟ್ ಪವರ್ ಅಂದ್ರೆ ಪಿ ಪ್ಲಸ್ ಟೋಟಲ್ ಲಾಸಸ್. ಟೋಟಲ್ ಲಾಸಸ್ ಅಂದ್ರೆ ಏನು, ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. P ಅಂದ್ರೆ power in watt ಅಂತ, power of transmission in watt. V ಅಂದ್ರೆ terminal voltage, cos pi ಅಂದ್ರೆ load power factor, A ಅಂದ್ರೆ cross section area, ρ ಅಂದ್ರೆ resistivity of conductor and L ಅಂದ್ರೆ length of the line ಅಂತ mention ಮಾಡಿದೀನಿ. ಫಸ್ಟ್ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಸರಿನಾ. P I mean input power is equal to P plus total losses. So P ಪ್ಲಸ್ ಟೋಟಲ್ ಲಾಸಸ್ ಅಂದರೆ ಲಾಸ್ಟ್ ಡೇಲ್ ಈ ಕ್ವೆಶ್ಚನ್ನ ಫೈಂಡ್ ಔಟ್ ಮಾಡ್ತೀವಿ, ಐ ಮೀನ್ ಡಬ್ಲ್ಯೂ ಅಂತ. ಸೊ ಪಿ ಸ್ಕ್ವಯರ್ ರೋ ಎಲ್ ಡಿವೈಡ್ ಬೈ ಬಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಬೈ ಎ ಅಂತ ಸರಿನಾ. ಟೋಟಲ್ ಲಾಸಸ್ ಅಂದರೆ ಪಿ ಸ್ಕ್ವಯರ್ ರೋ ಎಲ್ ಡಿವೈಡೆಡ್ ಬೈ ವಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಬೈ ಎ ಅಂತ ಸರಿನಾ. ಇವಾಗ ಜೆ ಅನ್ನ ಕರೆಂಟ್ ಡೆನ್ಸಿಟಿ ಆಫ್ ಕಂಡಕ್ಟರ್ ಅಂತ ಅರ್ಜಿ ಮಾಡ್ಕೊಳ್ಳೋಣ. ಜೆ ಅಂದ್ರೇನು, current density of the conductor ಸರಿನಾ. ಇವಾಗ current density of conductor J is equal to I divided by A ಅಥವಾ current divided by cross section of area. I ಅಂದ್ರೆ current, A ಅಂದ್ರೆ cross section of area. ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. ಇವಾಗ ಏರಿಯಾ ಕಂಡುಹಿಡಿಬೇಕು. ಇವಾಗ ನಮ್ಮ ಹತ್ರ J ಐತೆ, ಐ ಮೀನ್ current density ಐತೆ, ಮತ್ತೆ current ಐತೆ, ಮತ್ತೆ ಇವಾಗ ಕ್ರಾಸ್ ಸೆಕ್ಷನ್ ಏರಿಯಾ ಕಂಡುಹಿಡಿಬೇಕು ಅಂದ್ರೆ A is equal to I divided by J ಅಂತ ಅರ್ಥ ಸರಿನಾ. I divided by J ಅಂದ್ರೆ ಕ್ರಾಸ್ ಸೆಕ್ಷನ್ ಆಫ್ ಏರಿಯಾ. ಇವಾಗ ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಸ್ಕ್ವಯರ್ ರೋ ಎಲ್ ಡಿವೈಡೆಡ್ ಬೈ ವಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಬೈ ಎ ಅಂತ ಸರಿನಾ. ಇವಾಗ ಈ ಎ ಜಾಗದಲ್ಲಿ ಎ ಫೈಂಡ್ ಔಟ್ ಮಾಡಿದೀವಲ್ಲ, ಎ ಅಂದ್ರೆ ಏನು, ಐ ಡಿವೈಡ್ ಬೈ ಜೆ ಅಂತ ಐತಲ್ವಾ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಜಾಗದಲ್ಲಿ ಐ ಡಿವೈಡ್ ಬೈ ಜೆ ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪಿ ಪ್ಲಸ್ ಪಿ ಸ್ಕ್ವಯರ್ ರೋ ಜೆ ಡಿವೈಡ್ ಬೈ ವಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಬೈ ಐ ಅಂತ ಬಂದಿತ್ತು. ಇವಾಗ ಹೆಂಗ್ ಬಂತು ಅಂದ್ರೆ ಎ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಬೈ ಐ ಡಿವೈಡ್ ಬೈ ಜೆ ಅಂತ ಬಂತಲ್ವಾ. ಇವಾಗ ನಾಮಿನೇಟರ್ಗಳಿರೋದು ಡಿನಾಮಿನೇಟರ್ಗೆ ಚೇಂಜ್ ಆಗುತ್ತೆ, ಇಂಟರ್ಚೇಂಜ್ ಆಗುತ್ತೆ ಸರಿನಾ. ಸೊ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಬರ್ತಿದ್ದೀನಿ. ಸೊ ಪಿ ಸ್ಕ್ವಯರ್ ರೋ ಜೆ ಡಿವೈಡ್ ಬೈ ವಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಬೈ ಐ ಅಂತ ಬರ್ದಿದ್ದೀನಿ. ಇದು ಈಕ್ವೇಶನ್ ನಂಬರ್ 2 ಸರಿನಾ. ಇವಾಗ ತ್ರೀ ಫೇಸ್ ಪವರ್ ಫಾರ್ಮುಲಾ ಗೊತ್ತಾ ನಿಮಗೆ, ಗೊತ್ತಿದ್ರೆ ಇಲ್ಲೇ ಇದೆ ನೋಡಿ. ಪಿ ಇಸ್ ಈಕ್ವಲ್ ಟು ರೂಟ್ 3 ವಿ ಐ ಕಾಸ್ ಪೈ ಅಂತ. ತ್ರೀ ಫೇಸ್ ಪವರ್ ಫಾರ್ಮುಲಾ ಏನಂದ್ರೆ ರೂಟ್ 3 ವಿ ಐ ಕಾಸ್ ಪೈ ಸರಿನಾ. ಇವಾಗ ಫುಟ್ ಐ ಇಸ್ ಈಕ್ವಲ್ ಟು ಐ ಅಂದ್ರೆ ಇವಾಗ ಐ ಫೈಂಡ್ ಔಟ್ ಮಾಡೋಣ. ಇವಾಗ ಪಿ ಪವರ್ ಗೊತ್ತು, ಇವಾಗ ಇದೇ ಇದರಲ್ಲಿ ಐ ಮೀನ್ ಪವರ್ ಅಲ್ಲೇ ಐ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಪಿ ಡಿವೈಡ್ ಬೈ ರೂಟ್ 3 ವಿ ಕಾಸ್ ಪೈ ಅಂತ. ಇವಾಗ ನಮ್ಮ ಹತ್ರ ಪವರ್ ಮತ್ತೆ ವೋಲ್ಟೇಜ್ ಐತೆ, ಬಟ್ ಕರೆಂಟ್ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಫಾರ್ಮುಲಾ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅದರಲ್ಲೇ ಸಿಂಪ್ಲಿಫೈ ಮಾಡಬೇಕು. ಪವರ್ ಫಾರ್ಮುಲಾದಲ್ಲಿ ಸಿಂಪ್ಲಿಫೈ ಮಾಡಿದಾಗ ಪಿ ಡಿವೈಡ್ ಬೈ ರೂಟ್ 3 ವಿ ಕಾಸ್ ಪಿ ಅಂತ ಬರುತ್ತೆ. ಇದು ಈಕ್ವೇಶನ್ ನಂಬರ್ 2 ಸರಿನಾ. ಇವಾಗ ಇನ್ಪುಟ್ ಪವರ್ನಲ್ಲಿ ಹೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಪಿ ಪ್ಲಸ್ ಪಿ ಸ್ಕ್ವಯರ್ ರೋ ಎಲ್ ಜೆ ಅಂತ ಐತೆ ಸರಿನಾ. ಇಲ್ಲಿ ಆಲ್ರೆಡಿ ಎಲ್ ಇರುತ್ತೆ ಪಿ ಸ್ಕ್ವಯರ್ ರೋ ಎಲ್ ಜೆ ಇಂಟು ರೂಟ್ 3 ವಿ ಕಾಸ್ ಪೈ. ಏಕೆಲಿ ನಾಮಿನೇಟರ್ ಡಿನಾಮಿನೇಟರ್ಗೆ ಚೇಂಜ್ ಆಗುತ್ತೆ ಸರಿನಾ. ನಾನು ಜಸ್ಟ್ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ, ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಸರಿನಾ. ನಾಮಿನೇಟರ್ ಡಿನಾಮಿನೇಟರ್ಗೆ ಇಂಟರ್ಚೇಂಜ್ ಆಗುತ್ತೆ ಮತ್ತೆ ಸಿಂಪ್ಲಿಫೈ ಮಾಡೋದು, ಅದಕ್ಕೆ ನಾನು ಡೈರೆಕ್ಟ್ ಆಗಿ ರೂಟ್ 3 ವಿ ಕಾಸ್ ಪೈ ಅಂತ ಬರ್ತಿದ್ದೀನಿ ಡಿವೈಡೆಡ್ ಬೈ ವಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಪೈ ಇಂಟು ಪಿ ಅಂತ ಬರ್ತಿದ್ದೀನಿ ಸರಿನಾ. ಯಾಕೆಂದ್ರೆ ಐ ಜಾಗದಲ್ಲಿ ನಾವು ಈ ವ್ಯಾಲ್ಯೂನ ಪ್ಲೇಸ್ ಮಾಡಿದ್ವಿ, ಐ ಜಾಗದಲ್ಲಿ ಈ ವ್ಯಾಲ್ಯೂನ ಪ್ಲೇಸ್ ಮಾಡಿದ್ವಿ, ಅದಕ್ಕೆ ಈ ವ್ಯಾಲ್ಯೂ ಬಂತೆ. ಇವಾಗ ಮತ್ತೆ ಸಿಂಪ್ಲಿಫೈ ಮಾಡಿದಾಗ ಹಿಂಗೆ ಯಾವ್ದು ಸಿಂಪ್ಲಿಫೈ ಮಾಡೋದು ಅಂದ್ರೆ ಇಲ್ಲಿ ವಿ ಸ್ಕ್ವಯರ್ ಮತ್ತೆ ವಿ ಐತಲ್ಲ, v cancel ಆಗುತ್ತೆ ಮತ್ತೆ v ಮಾತ್ರ ಉಳಿಯುತ್ತೆ ಇಲ್ಲಿ cos square ಮತ್ತೆ cos pi cos square pi cos pi ಅಲ್ಲಿ ಒಂದು ಇದು ಕ್ಯಾನ್ಸಲ್ ಆಗುತ್ತೆ ಮತ್ತೆ √3 ಹಂಗೆ ಇರುತ್ತೆ ಹಾಗೂ ಇಲ್ಲಿ p ಮತ್ತೆ p ಐತವಾ ಒಂದು p ಇಲ್ಲೊಂದು p ಕ್ಯಾನ್ಸಲ್ ಆಗುತ್ತೆ ಇಲ್ಲಿ p ಮಾತ್ರ ಇರುತ್ತೆ ಸೋ ಅದಕ್ಕೆ p ವೇರಿನ ಹಂಗೆ ಬರೀತೀನಿ ಸೋ ಈ p ನ 1 ಅಂತ ಬರ್ಕೊತೀನಿ ಫ್ರೆಂಡ್ಸ್ ಸರಿನಾ ಈ p ನ 1 ಅಂತ ಬರ್ಕೊತೀನಿ ಪ್ಲಸ್ √3 ಇಲ್ಲಿ ಆಲ್ರೆಡಿ v cos p ಕ್ಯಾನ್ಸಲ್ ಆಗಿದೆ ಏಕೆಂದರೆ ಇಲ್ಲಿ v² cos square ಇತ್ತು ಅದಕ್ಕೆ ಮೇಲ್ಗಡೆ ಡಿನಾಮಿನೇಟರ್ ಅಲ್ಲಿ ಕ್ಯಾನ್ಸಲ್ ಆಯಿತು ಸೋ ಮತ್ತೆ j ರೋ l ಅಂತ ಹಂಗೆ ಬರ್ಕೊಂಡಿದ್ದೀನಿ ಅದನ್ನ ಇಂಟರ್ಚೇಂಜ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ / v cos square pi ಏಕೆಂದರೆ ಒಂದೊಂದು ಮಾತ್ರ ಐತೆ ಒಂದೊಂದು ಕ್ಯಾನ್ಸಲ್ ಆಗುತ್ತೆ ಸರಿನಾ ಈಗ ಫೈನಲ್ ಈಕ್ವೇಷನ್ ಅಂದ್ರೆ p + 1 √3 j ರೋ l / v cos pi ಅಂತ So, transmission efficiency. Efficiency formula is output power divided by input power. Output power is P. Output power is P. Input power is find out. This is input power. This is input power. P into 1 plus root 3. J rho L divided by V cos pi alva. Ivaga matte simplify madadaga interchange denominator to the denominator barutte p na 1 anta barithini yakandre onde irudu 1 divided by 1 plus root 3 j rho L divided by V cos pi anta. Ivaga transmission efficiency na matte denominator nalli 1 iruttalo adakke nanu denominator na denominator ge tandaga yenagutte andre root 3 1 minus root 3 j rho l divided by v cos pi anta barutte idu final equation transmission efficiency increase aidu anta ivaga yes j rho and l are constant okayna j rho l bandu constant agirutte yavaglu therefore the transmission efficiency increases when the line voltage increase agutte so iste friends idu transmission efficiency na increase maduvantu so next one bandu decrease the voltage drop so ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೋ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋ ಬಗ್ಗೆ ತಿಳ್ಕೊಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್